ಮನುಷ್ಯನ ತೊಂದರೆಗಳಿಗೆ ಕೇವಲ ಎರಡು ಕಾರಣಗಳಿವೆ. ಅವು ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ ಮತ್ತು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಎಲ್ಲ ಸಲವೂ ನಿಮ್ಮ ಪರವಾದ ಸಂಗತಿಗಳೇ ಜರುಗುವುದಿಲ್ಲ. ನಿಮ್ಮ ಆಶಯಕ್ಕೆ ವಿರುದ್ಧವಾದವು ಘಟಿಸುತ್ತಲೇ ಇರುತ್ತವೆ. ನನಗೆ ಸಮಯ ಇಲ್ಲ ಎಂದು ಹೇಳಬಾರದು. ಎಲ್ಲರಿಗೂ ಇರುವುದು 24 ಗಂಟೆಗಳು ಮಾತ್ರ. ನಮ್ಮ ಆದ್ಯತೆಗಳೇನೆಂಬುದನ್ನು ಸರಿಯಾಗಿ ನಿರ್ಧರಿಸಿಕೊಳ್ಳಬೇಕು. ಆಗ ಅಂದುಕೊಂಡಿದ್ದನ್ನೆಲ್ಲವನ್ನೂ ಮಾಡಲು ಸಾಧ್ಯವಾಗುತ್ತದೆ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಆದರೆ ಜಗತ್ತು ಬೆಳೆಯುವುದು ನಿಂತಿಲ್ಲ. ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ. ರೂಪ ಅಂದವಿದ್ದರೂ ಸಾಲದು, ಮನಸ್ಸು ಅಂದವಾಗಿರಬೇಕು. ನಮ್ಮನ್ನು ಇತರ ವ್ಯಕ್ತಿಗಳು ಇಷ್ಟಪಡುತ್ತಾರೆ ಎಂದರೆ ಅದು ಮನಸ್ಸಿನೊಳಗಿನ ಭಾವನೆಯ ಅಂದಕ್ಕೆ ಮಾತ್ರವೇ ಆಗಿರಬೇಕು. ಪ್ರಮಾದಗಳಿಂದ ನಾವು ಕಲಿಯಬೇಕೇ ಹೊರತು ಅದನ್ನು ಮತ್ತೊಮ್ಮೆ ಮಾಡಬಾರದು. ತಪ್ಪು ಮಾಡುವುದು ತಪ್ಪಲ್ಲ, ಆದರೆ ಅದನ್ನು ಪದೇ ಪದೇ ಮಾಡುವುದು ತಪ್ಪು. ತಪ್ಪಿಗೆ ಕ್ಷಮೆ ಇದೆ, ಆದರೆ ಪದೇ ಪದೇ ಮಾಡಿದ ತಪ್ಪಿಗಲ್ಲ. ಜೀವನದಲ್ಲಿ ಏನು ಇಲ್ಲದಾಗ ತಾಳ್ಮೆ ಮುಖ್ಯ, ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾನೇ ಮುಖ್ಯ. ಹಣ ಮತ್ತು ವಿದ್ಯೆ ಇದ್ದ ಮಾತ್ರಕ್ಕೆ ದೊಡ್ಡವರಾಗುವುದಿಲ್ಲ. ಗುಣ ಹಾಗೂ ವ್ಯಕ್ತಿತ್ವ ಇದ್ದಾಗ ಮಾತ್ರ ದೊಡ್ಡ ಮನುಷ್ಯ ಆಗಲು ಸಾಧ್ಯ. ಯಾರನ್ನು ಕೂಡ ಅತಿಯಾಗಿ ಹಚ್ಚಿಕೊಳ್ಳಬೇಡ. ಅತಿಯಾದರೆ ಅಮೃತವು ವಿಷವಾಗುತ್ತೆ. ಹಾಗೆಯೇ ಅತಿಯಾದ ನಂಬಿಕೆ ನಿಮ್ಮನ್ನು ಹಾಳು ಮಾಡುತ್ತೆ. ಎಲ್ಲವನ್ನೂ ಗಮನಿಸು, ಆದರೆ ನಾನು ಏನು ನೋಡಿಯಿಲ್ಲ ಎಂಬ ಹಾಗೆ ಇರು. ಕಬ್ಬಿಣವನ್ನು ಯಾರು ನಾಶ ಮಾಡಲಾರರು. ಅದಕ್ಕೆ ಹಿಡಿದ ತೂಕು ಅದನ್ನು ನಾಶ ಮಾಡುತ್ತದೆ. ಅದೇ ತರಹ ಮನುಷ್ಯನನ್ನು ಕೂಡ ಯಾರು ನಾಶ ಮಾಡುವುದಿಲ್ಲ. ಆತನ ಕೆಟ್ಟ ಯೋಜನೆಗಳು ಆತನನ್ನು ನಾಶ ಮಾಡುತ್ತವೆ. ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕು. ಅಂದರೆ ಭಾವನೆಗಳ ಕೈಗೆ ಬದುಕನ್ನ, ನೆನಪುಗಳ ಕೈಗೆ ಮನಸ್ಸನ್ನ, ಆಸೆಗಳ ಕೈಗೆ ಬುದ್ಧಿಯನ್ನ, ಜನರ ಮಾತುಗಳಿಗೆ ಕಿವಿಯನ್ನ ಯಾವತ್ತಿಗೂ ಕೊಡದೆ ಇದ್ದರೆ ಸಾಕು. ಆಸೆಗಳು ಲೋಹದ ನಾಣ್ಯಗಳಿದ್ದಂತೆ ಅವುಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಕಿಸಿಯಲ್ಲಿ ಭಾರ ಹೆಚ್ಚಾಗಿ ಮನುಷ್ಯ ಅದನ್ನು ಹೋರಲಾರದ ಸ್ಥಿತಿ ತಲುಪುತ್ತಾನೆ. ಹೆಂಡತಿ, ಮಕ್ಕಳು ಅಥವಾ ಸ್ನೇಹಿತರು ಯಾರೇ ಇರಬಹುದು, ನಮಗೆ ಪರಿಪೂರ್ಣರಾದವರು ಸಿಗುವುದಿಲ್ಲ. ಅವರ ತಕ್ಕ ಹಾಗೆ ನಾವೇ ನಮ್ಮ ನಡೆನುಡಿ ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಬೇರೆಯವರಲ್ಲಿ ಬದಲಾವಣೆ ಕಾಣುವ ಬದಲು ನಮ್ಮಲ್ಲಿಯೇ ಬದಲಾವಣೆಯನ್ನು ಕಂಡುಕೊಳ್ಳಬೇಕು. ಖುಷಿ ಖುಷಿಯಾಗಿರಿ. ಎಷ್ಟು ಖುಷಿಯಾಗಿರಿ ಅಂದರೆ ನಿಮ್ಮನ್ನು ನೋಡಿದ ಇತರರು ಖುಷಿ ಪಡಬೇಕು. ಅಷ್ಟು ಖುಷಿ ಕೊಡಿ. ದೀಪ ಮತ್ತೊಂದು ದೀಪವನ್ನು ಹಚ್ಚುವಂತೆ ನೀವು ಕೂಡ ಇನ್ನೊಬ್ಬರಿಗೆ ಖುಷಿಯನ್ನು ಹಂಚಿ.